ಪೂಜೆ ಹಾಗೇನೆ ದಸರಾ ಹಬ್ಬದ ಹಾರ್ದಿಕ 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 ಶುಭಾಶಯಗಳೆಲ್ರಿಗೂ ನೋಡೋಣ. ಆ ಕಡೆ ಇರೋರ್ಗೆಲ್ರಿಗೂ ಮೂರನೇ ವರ್ಷ ಸತತವಾಗಿ ಯುವ ದಸರಾ ಇದೇ ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹಂಗೋ ಬೆಳ್ಕೊಂಡ್ಬಿಡ್ತೀವಿ. ಯುವ ದಸರಾದಲ್ಲಿ ಎಷ್ಟು ಎಂಜಾಯ್ ಮಾಡ್ತೀರಿ, ಇವತ್ತು ಕೊನೆ ದಿನ ಅಂದ್ರೂ ಕೂಡ ಒಂದು ಸ್ವಲ್ಪ ಬೇಜಾರು ಆಗುತ್ತೆ, ಯುವ ದಸರಾ ಮುಗ್ದೋಯ್ತಲ್ಲಪ್ಪ ಇವತ್ತಿಗೆ ಅಂತೇಳಿ. ಆದ್ರೆ ನಾಳೆ ದೊಡ್ಡ ದಸರಾ ಇದೆ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ನಿಭಾಯಿಸ್ಲಿ, ನೆಮ್ಮದಿ ಶಾಂತಿ ಕೊಡ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಸರ್, ನಮ್ಮೆಲ್ಲರ ಪರವಾಗಿ ಕಂಗ್ರ್ಯಾಚುಲೇಷನ್ ಸರ್ ತಾರಕ್ ಚಿತ್ರಕ್ಕೆ. ಬಿಕಾಸ್ ಕೆಲವು ದಿನಗಳ ಹಿಂದೆ ಮೈಸೂರಲ್ಲೇ ನಾವು ತಾರಕೋತ್ಸವ ನಡೆಸಿದ್ವಿ ಇಲ್ಲಿ. ಸೊ ತಾರಕ್ ಚಿತ್ರದ ಸಕ್ಸಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇವತ್ತು ವೇದಿಕೆ ಮೇಲೆ ನಿಂತಿರುವಂತ ಎಲ್ಲರೂ ನಿಮ್ ಬಗ್ಗೆ ಎಷ್ಟು ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ದಾರೆ. ನಮ್ಮ ಆಕ್ಷನ್ ಪ್ರಿನ್ಸ್ ಇದಾರೆ, ಸೃಜನ್ ಇದಾರೆ, ದಿಗಂತ್ ಇದಾರೆ, ಯಶಸ್ ಇದಾರೆ. ನಿಜವಾಗ್ಲೂ ಅದಕ್ಕೆ ಅಷ್ಟು ಹರನಲ್ಲಮ್ಮ ನಾನು, ಅವ್ರ ಪ್ರೀತಿ ಅಷ್ಟೇನೆ. ಬಟ್ ಒಂದೇನಂದ್ರೆ ಒಳ್ಳೊಳ್ಳೆ ಕಲಾವಿದ್ರು, ನಮ್ ಧ್ರುವ ಆಗ್ಬೋದು, ನಮ್ ಸುಜಾ ಆಗ್ಬೋದು, ದಿಗ್ಗಿ ಆಗ್ಬೋದು, ನಮ್ಮ ಯಶಸ್ ಆಗ್ಬೋದು. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಸತತವಾಗಿ ಇಲ್ಲಿ ಮೂರ್ ಸಲ ಇಲ್ಲಿಗೆ ಬಂದಿದೀವಿ ಅಂತಂದ್ರೆ ಕಾರಣಕರ್ತರು ಇಬ್ಬರಿದ್ದಾರೆ. ಒಂದು ನಮ್ಮ ಸುನಿಲ್ ಬೋಸು, ಇನ್ನೊಂದು ನಮ್ಮ ರಾಕಿ ಪಾಪಣ್ಣ. ಅವರಿಬ್ರು ಯಾವಾಗ್ಲೂ ನಮ್ಗೆ ಹೇಳ್ತಾ ಇರ್ತಾರೆ, ರೆಡಿ ಮಾಡಿದೀವಪ್ಪ ಬರಲೇಬೇಕು ಅಂತ. ನಾನು ಅದೇ ಹೇಳ್ತೀನಿ, ಇದೇ ಸ್ಟೇಜ್ ಮೇಲೆ ಮೂರ್ ಸಲ ಜನ ಆಮೇಲೆ ಬೋರ್ ಹೊಡೆದೋಗುತ್ತಪ್ಪ, ಬೇಡ ಬಿಡು ಈ ಸಲ ಅಂತೇಳಿ. ಇಲ್ಲ ಈ ಸಲ ನೀವು ಕೊನೆಯಲ್ಲಿ ಒಂದ್ಸಲಿ ಬಂದೋಗ್ಬಿಡೋಣ ಅಂತೇಳಿ. ಸೊ ಆದ್ರಿಂದ ಇಲ್ಲಿ ಕಾರಣ ನಾವು ಆಕ್ಚುಲಿ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಅವರಿಬ್ರು ದೊಡ್ಡ ಕಾರಣ. ಇಲ್ಲ ಸರ್, ನೀವು ಆಕ್ಚುಲಿ ದರ್ಶನ್ ಅವ್ರ ಬಗ್ಗೆ ನಾನು ಇನ್ನೂ ಹೇಳಿಲ್ಲ, ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸತಿ ಫ್ರೆಂಡ್ಸ್ ಅಲ್ಲಿ ಏನಾದ್ರು ಮಾತಾಡ್ತಿರ್ಬೇಕಂತ ಹೇಳ್ತೀವಪ್ಪ, ನಿನ್ನಂತ ಫ್ರೆಂಡ್ ಇದ್ರೆ ಶತ್ರುಗಳೇ ಬೇಡಪ್ಪ ಅಂತ ಹೇಳ್ಕೊತೀವಿ. ಆದ್ರೆ ದರ್ಶನ್ ತರ ಒಬ್ಬ ಫ್ರೆಂಡ್ ಇದ್ರೆ ಯಾವ ಶತ್ರುನು ಹತ್ರ ಬರಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಇಂದ ಇವತ್ತು ರಿಲೀಸ್ ಆಗಿರೋ ತಾರಕ್ ವರ್ಗೂ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದಿರೋ ದರ್ಶನ್ನು, ಆದ್ರೆ ದರ್ಶನ್ ಹುಟ್ಟಿದಾಗ್ಲಿಂದ ಇವತ್ತಿನವರೆಗೂ ಹೆಂಗಿದ್ದಾನೆ ಹಂಗೇ ಇರುವಂತ ಏಕೈಕ ವ್ಯಕ್ತಿ ನಾನು ನನ್ನ ಜೀವನದಲ್ಲಿ ನೋಡಿರೋದು. ಪ್ರತಿಯೊಂದು ಹಂತದಲ್ಲೂ ನೀವು ಸಿನಿಮಾ ಹೀರೋಗಳನ್ನ ನೋಡ್ಬಿಟ್ಟು, ಸಿನಿಮಾ ಹೀರೋಗಳನ್ನ ನೋಡ್ಬಿಟ್ಟು ಅವರ ಫ್ಯಾಷನ್ ನ ಫಾಲೋ ಮಾಡ್ತೀರಾ, ಅವರ ಸ್ಟೈಲ್ ಅನ್ನ ಫಾಲೋ ಮಾಡ್ತೀರಾ, ಅಥವಾ ಅವರ ಡ್ಯಾನ್ಸ್ ಮೂಮೆಂಟು, ಆಕ್ಷನ್ ಮೂಮೆಂಟು, ಬಾಡಿ ಎಲ್ಲದನ್ನು ಫಾಲೋ ಮಾಡ್ತೀರಾ. ನಾನು ಹೇಳೋದು ಒಂದೇ ಒಂದು, ನನ್ನ ಗೆಳೆಯನಿಗೆ, ನಾನು ಒಬ್ಬ ಗೆಳೆಯನಾಗಿ ನಾನು ಹೇಳೋದು ಒಂದೇ ಒಂದು, ನೀವು ಫಾಲೋ ಮಾಡೋದಾದ್ರೆ ದರ್ಶನ್ ತರ ಫ್ರೆಂಡ್ ಆಗಿರಿ ಇನ್ನೊಬ್ಬರಿಗೆ. ಸತ್ಯವಾಗ್ಲೂ ಹೇಳ್ತೀನಿ, ಆ ತರ ಫ್ರೆಂಡ್ ಸಿಗಲ್ಲ. ನಿಜವಾಗ್ಲೂ ದೊಡ್ಡ ಮಾತು, ಯಾಕಂದ್ರೆ ದರ್ಶನ್ ಸರ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ. ಒಬ್ಬ ವ್ಯಕ್ತಿಯಾಗಿ ಅವರು ಬಹಳ ದೊಡ್ಡ ಮನಸ್ಸಿರುವಂತಹ ಒಬ್ಬ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮತ್ತೆ ಒಬ್ಬ ಒಳ್ಳೆ ಫ್ರೆಂಡ್ ಅನ್ನೋದನ್ನ ಸೃಜನ್ ನೀವು ಹೇಳ್ಕೊಟ್ರಿ, ಥ್ಯಾಂಕ್ ಯು. ಈಗ ಫ್ರೆಂಡ್ ಅಂದ ತಕ್ಷಣ ನನಗೊಂದು ಪ್ರಶ್ನೆ ಸರ್, ಇದು ಊರು ನಿಮ್ಮೂರು ಮೈಸೂರು, ಎಲ್ರಿಗೂ ಒಂದು ಆ ಪ್ರಶ್ನೆ ಇದೆ, ಆ ಉತ್ತರ ಗೊತ್ತಾಗಬೇಕು. ದರ್ಶನ್ ಸರ್ ಅವರ ಫೇವ್ರೆಟ್ ಅಡ್ಡ ಯಾವುದು ಮೈಸೂರಲ್ಲಿ? ಎಲ್ಲಿ ಎಲ್ಲಿ ಅಡ್ಡ ಸೇರ್ತೀರ ನೀವೆಲ್ಲ? ಅಡ್ಡ ಲಲಿತ್ ಮಾಲ್ ಹತ್ರ ಒಂದ್ ಮಂಟಪ ಇದಮ್ಮ, ಚಿಕ್ಕದಾಗ ಒಂದ್ ಮಂಟಪ ಇದೆ, ಅದ್ನ ಮಟ್ಟಮ್ಮ. ಈಗ್ಲೂ ಸರ್ ಎಲ್ಲ ಬಂದ್ಬಿಡಲ್ವ ಸರ್? ನೋ ಪ್ರಾಬ್ಲಮ್, ಬಂದ್ರು ಅಲ್ಲಿ ಕಾಣಿಸೋದಿಲ್ಲ, ನಾವು ಹಂಗ್ ಕೂತಿರ್ತೀವಿ. ಸೊ ಆ ಮಂಟಪ ನ್ಯಾಪ್ಕ ಇಟ್ಕೊಂಡಿರಿ, ದರ್ಶನ್ ಸರ್ ಅವರ ಫೇವ್ರೆಟ್ ಅಡ್ಡ. ಸರ್ ಇನ್ನು ಒಂದೇ ಒಂದ್ ಆಸೆ ಸರ್, ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್, ಪ್ಲೀಸ್ ಸರ್. ದರ್ಶನ್ ಸರ್ ಸ್ಟೈಲ್ ಅಲ್ಲಿ, ಚಾಲೆಂಜಿಂಗ್ ಸ್ಟಾರ್ ಸ್ಟೈಲ್ ಅಲ್ಲಿ ಒಂದು ಪವರ್ಫುಲ್ ಡೈಲಾಗ್ ನಮ್ಮ ಮೈಸೂರು ಅಭಿಮಾನಿಗಳಿಗೋಸ್ಕರ ಪ್ಲೀಸ್. ತಾಯಾಗ್ದಿರೋ ಹೆಣಗು, ವರ್ಮಾನ ತರದಿರೋ ಗಂಡಗು, ಅದ್ ಸಾಕು ಬಿಡಿ, ಯಾಕಂದ್ರೆ ಸ್ವಲ್ಪ ಟ್ರ್ಯಾಕ್ಗಳು ಎಲ್ಲ ಚೇಂಜ್ ಆಗ್ತಾ ಇದಾವೆ. ಸರ್ ಸರ್ ಇಲ್ಲ ಸರ್, ಹೇಳ್ಬೇಕು ದರ್ಶನ್ ಸರ್ ಡೈಲಾಗ್ ಹೇಳ್ಬೇಕಾ ಬೇಡವಾ ಪ್ಲೀಸ್ ಸರ್? ಈಗೆಲ್ಲ ಪಂಚಿಂಗ್ ಡೈಲಾಗ್ ಎಲ್ಲ ಬಿಟ್ಬಿಟ್ಟಿದೀವಮ್ಮ, ಇವಾಗ ಸ್ವಲ್ಪ ಒಳ್ಳೆ ಹುಡುಗರ ತರ ಇದ್ಬಿಡೋಣ. ಯಾಕೆ ಸರ್, ಯಾಕೆ ಪಂಚ್ ಡೈಲಾಗ್ ಬಿಟ್ಬಿಟ್ರಿ ಸರ್? ಇಲ್ಲ ಅದು ಆಕ್ಚುಲಿ ಇದೊಂದು ಹೇಳ್ಬೇಕು ಅನ್ಕೊಳ್ತೀನಿ. ಸೊ ಆಕ್ಚುಲಿ ಮೊನ್ನೆನು ಯಾವ್ದೋ ಒಂದು ಚಾನಲ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಇದಕ್ಕೆ ಇವ್ರ ಕೌಂಟ್ರ್ ಕೊಟ್ರು, ಅದಕ್ಕೆ ಅವ್ರ ಕೌಂಟ್ರ್ ಕೊಟ್ರು ಅಂತೇಳಿ. ಈಗ ಪಾಪ ಮೊನ್ನೆ ನಮ್ಮ ಹೀರೋದು ಕೂಡ ಅದೇ ತರ ಒಂದು ಯಾವ್ದೋ ಒಂದು ಆಯ್ತು. ಅವಾಗ ಅನ್ಕೊಂಡೆ, ನಿಜವಾಗ್ಲೂ ಹೇಳ್ತೀನಿ, ಯಾರು ಬೇಕು ಬೇಕು ಅಂತ ನಾವು ಯಾರಿಗೂ ಯಾರಿಗೂ ಕೊಡಲ್ಲ. ಒಂದೇನಾಗುತ್ತೆ, ಯಾರೋ ಒಬ್ಬ ಡೈಲಾಗ್ ರೈಟರ್ ಬರೆದಿರ್ತಾನೆ, ಡೈರೆಕ್ಟರ್ ಹಿಂಗೆ ಬೇಕು ಅಂತ ಹೇಳಿರ್ತಾನೆ, ನಾವು ಖಂಡಿತ ಈ ಡೈಲಾಗಲ್ಲಿ ಪಾಪ ನಮ್ಮ ಹೀರೋ ಏನ್ ಹೇಳಿದ್ದಾರೆ, ಇವ್ರೇನ್ ಹೇಳಿದ್ದಾರೆ, ಅವ್ರೇನು ನಮ್ಗೆ ಗೊತ್ತೇ ಇರಲ್ಲ.
ನಾವೇನೋ ಚೆನ್ನಾಗಿದೆ ಅಂತ ಹೇಳಿರ್ತೀವಿ, ಅದಕ್ಕೆ ಮಾತ್ರ ಆಮೇಲಿಂದ ಅಲ್ಲಿ ಹಾಕ್ಬಿಟ್ಟು ಇವ್ರಿಗೆ ಇವ್ರು ಕೌಂಟರ್ ಕೊಡ್ತಾರೆ, ಇವ್ರು ಕೌಂಟರ್ ಕೊಡ್ದೆ ಖಂಡಿತ ಯಾರಿಗೂ ಯಾರು ಕೌಂಟರ್ ಕೊಡಲ್ಲ. ಎಲ್ಲ ಅವ್ರವ್ರ ಒಂದು ದಾರಿ ನಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲರವ್ರ ಹೊಟ್ಟೆಪಾಡು ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇನೆ ನಾವು. ಗೊತ್ತಾಯ್ತು ಸರ್, ಥ್ಯಾಂಕ್ ಯು.